ಲೋಕಪ್ ಆಸ್ತಿ ಅಂತ ಹೇಳ್ತೀವಿ, ಅವ್ರು ಏನಾದ್ರು ಕೇಸ್ ಹಾಕಿದ್ರೆ ಅದು ಯಾವುದೇ ನ್ಯಾಯಾಲಯಕ್ಕೂ ಅಧಿಕಾರ ಇಲ್ಲ. ಅವರು ಒಕ್ಕಪ್ಪದೇ ಒಂದು ಟ್ರಿಬ್ಯುನಲ್ ಇದ್ರೆ ಅಲ್ಲೇ ಹೋಗ್ಬೇಕು. ಹೆಂಗಿತ್ತಂದ್ರೆ ಕಳ್ಳರ ಕೈಯಾಗೇ ನ್ಯಾಯ ಕೇಳಿಸ್ಬೋದು. ಅದನ್ನು ನಾವು ಭಾಳ ವರ್ಷದಿಂದ ಸುಮಾರು ವಿಧಾನಸಭೆಯಲ್ಲಿ 2-3 ಸಲ ನಾನು ಮಾತಾಡಿದ್ದೆ, ಕಳೆದ ಅವಧಿಯಲ್ಲಿ ಮಾತಾಡಿದ್ದೆ, ಮೊನ್ನೆನೂ ಮಾತಾಡಿದ್ದೆ. ಇವತ್ತು ಪ್ರಧಾನಮಂತ್ರಿಗಳು ನಾನು 4-5 ಪತ್ರ ಬರೆದಿದ್ದೀನಿ ಮತ್ತು ಏನೇನು ಒಕ್ಕಪ್ಪದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಕಂಟ್ರೋಲ್ ಇಟ್ಕೊಂಡಿದೆ. ಒಕ್ಕಪ್ಪಗೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದ್ದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೆ ಅದಕ್ಕೇ ಅನ್ನೋಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ, ಅನೇಕ ಕಡೆ, ಅನೇಕ ಹಳ್ಳಿಗಳಲ್ಲಿ ಸಿಗುತ್ತೆ. ಇವತ್ತು ಒಕ್ಕಪ್ಪದ ಆಸ್ತಿಯ ತಳಿ ನರ್ಸರಿಗೆ ತೂರಿದೆ, ಅದೊಂದು 45 ಎಕರೆ ಒಕ್ಕಪ್ಪ ತಳಿ ಮಾಡ್ಕೊಂಡ್ಬಿಟ್ಟೆ. ರೈತರದು ಇದೇ ಲಕ್ಷ್ಮೀಗುಡಿ, ನಮ್ಮ ಪರವಿ ಲಕ್ಷ್ಮೀಗುಡಿ ಇಲ್ಲಿ ಹೆಂಗಿರುವಂಥ 19 ಎಕರೆ, ಅದು ಎಷ್ಟೋ ತಳಿದಿಂದ ರೈತರದ ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿದ್ದು ಹೋಗೋದು. ಈ ರೀತಿ ಭಾಳ ದೊಡ್ಡ ಕರಾಶಾಸನ ಇತ್ತು. ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಕರಾಶಾಸನವನ್ನು ಮುಕ್ತ ಮಾಡಿ, ಯಾವ ರೀತಿ ಕಾಶ್ಮೀರ 370 ತೆಗೆದ್ರು, ಇಡೀ ದೇಶದಲ್ಲೇ ಕಾಶ್ಮೀರ 370 ಕೇವಲ ಕಾಶ್ಮೀರ ಕತ್ತು, ಅದು ಒಕ್ಕಪ್ಪನದು ಇಡೀ ಭಾರತ ಕತ್ತು. ಇವತ್ತು ಅದನ್ನು ತೆಗೆದು ಯಾವುದೇ ಆಸ್ತಿಯನ್ನು ಇದು ನಂದು ಹತ್ರ ಕ್ಲೇ ಮಾಡಲಿಕ್ಕೆ ಬರೋದಿಲ್ಲ ಮೊದಲೇ ಅಷ್ಟೆ. ಅದು ಅವ್ರು ಏನು ಬೇಕಾದ ಒಂದು ಸಣ್ಣ ಗೋರಿ ತಂದ್ರೂ ಅದು ಒಕ್ಕಪ್ಪ ತಳ್ಳಿ ಆ ಸರ್ವೆ ಇಲ್ಲೇ ಅದು 811 ನಮ್ಮ ದರ್ಗಾದ 77 ಎಕರೆ ಒಕ್ಕಪ್ಪ ತಳ್ಳಿ ಡಿಕ್ಲೇರ್ ಮಾಡಿದ್ರು. ಇದೆಲ್ಲ ಹೋಗ್ತದೆ. ಇದರದ್ದು ಏನಾಗ್ತದೆ ಅಂದರೆ ಎಲ್ಲ ಹೆಚ್ಚು ಕಡೆ ದಲಿತರು ಹಿಂದುಳಿದವರು ಅಲ್ಲಿ ಮನೆಯವರು. ಇಲ್ಲಿ ನಮ್ಮ ಮನುಗಳು ಹೆಚ್ಚಿ ಒಳಗೆ ಒಂದು ಸಣ್ಣ ಮಸೀದಿ ಇದೆ, ಅಲ್ಲಿ ಸುಮಾರು 7 ಎಕರೆ ಒಕ್ಕಪ್ಪ ತಳ್ಳಿ ಡಿಕ್ಲೇರ್ ಮಾಡ್ಕೊಂಡ್ರು. ಅಲ್ಲಿ ದಲಿತರು ಸುಮಾರು 1000 ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ. ಅವ್ರು ಮನೆ ಕಟ್ಕೊಂಡಾರೆ, ಇನ್ನೂ ಕೆಲವು ಮನೆ ಕಟ್ಟಬೇಕಾಗಿದೆ. ನಾನು ನಿನ್ನೆ ಡಿ ಸಿ ಅವ್ರಿಗೆ ಒಂದು ಪತ್ರ ಬರೆದಿದ್ದೀನಿ, ಅದನ್ನು ಒಕ್ಕಪ್ಪ ತಳ್ಳಿ ಏನಾಯ್ತು ಅದನ್ನು ತೆಗೆದು ಹಾಕಿ ಸ್ಲಮ್